ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 30/12/2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 2020 ಡಿಜಿಟಲ್ ಇಂಡಿಯಾ ಅವಾರ್ಡ್ಗಳಲ್ಲಿ ಸಾಂಕ್ರಾಮಿಕ ವಿಭಾಗದಲ್ಲಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ವಿಪತ್ತು ನಿರ್ವಹಣಾ ವಿಭಾಗದೊಂದಿಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಬಹುಮಾನ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 3, ಬಿಹಾರ. 2020 ಡಿಜಿಟಲ್ ಇಂಡಿಯಾ ಅವಾರ್ಡ್ಸ್ನಲ್ಲಿ ಸಾಂಕ್ರಾಮಿಕ ವರ್ಗದಲ್ಲಿ ಬಿಹಾರದ ಮುಖ್ಯಮಂತ್ರಿ ಸಚಿವಾಲಯ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮತ್ತು ವಿಪತ್ತು ನಿರ್ವಹಣಾ ವಿಭಾಗವನ್ನು ಜಂಟಿಯಾಗಿ ಆಯ್ಕೆ ಮಾಡಲಾಗಿದೆ. ಇದಕ್ಕೂ ಮೊದಲು ಉತ್ತರ ಪ್ರದೇಶದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 2020 ಎಕ್ಸಲೆನ್ಸ್ ಇನ್ ಡಿಜಿಟಲ್ ಗವರ್ನೆನ್ಸ್ ವಿಭಾಗದಲ್ಲಿ ಡಿಜಿಟಲ್ ಇಂಡಿಯಾ ಪ್ರಶಸ್ತಿ ಗೆದ್ದಿದೆ. ಅದರ ಪಾಯಿಂಟ್ ಆಫ್ ಸೇಲ್ ಆಧಾರಿತ ಆಹಾರ ವಿತರಣೆ, ಆನ್ಲೈನ್ ಬಿಲ್ಲಿಂಗ್ ಮತ್ತು ರೈತರಿಂದ ಖರೀದಿಸಿದ ಆಹಾರ ಧಾನ್ಯಗಳಿಗೆ ಪಾವತಿ, ಆಹಾರ ಧಾನ್ಯಗಳನ್ನು ಸಾಗಿಸುವ ವಾಹನಗಳ ಜಿಪಿಎಸ್ ಟ್ರ್ಯಾಕಿಂಗ್ ಆಗಿ ಇದನ್ನು ಆಯ್ಕೆ ಮಾಡಲಾಗಿದೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಅನಧಿಕೃತ ಡಿಜಿಟಲ್ ಸಾಲ ಅಪ್ಲಿಕೇಶನ್ಗಳ ಮೂಲಕ ಸಾಲ ತೆಗೆದುಕೊಳ್ಳದಂತೆ ಯಾವ ಸಂಸ್ಥೆ ಎಚ್ಚರಿಕೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ 2, ಆರ್ಬಿಐ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಸಣ್ಣ ಉದ್ಯಮಗಳು ಮತ್ತು ವ್ಯಕ್ತಿಗಳಿಗೆ ಅನಧಿಕೃತ ಡಿಜಿಟಲ್ ಸಾಲ ನೀಡುವ ಅಪ್ಲಿಕೇಶನ್ಗಳ ಮೂಲಕ ಸಾಲ ತೆಗೆದುಕೊಳ್ಳದಂತೆ ಎಚ್ಚರಿಕೆ ನೀಡಿದೆ. ಶಾಸನಬದ್ಧ ನಿಬಂಧನೆಗಳ ಅಡಿಯಲ್ಲಿ ಮಾತ್ರ ರಾಜ್ಯ ಸರ್ಕಾರಗಳಿಂದ ನಿಯಂತ್ರಿಸಲ್ಪಡುವ ಬ್ಯಾಂಕುಗಳು ಎನ್ಬಿಎಫ್ಸಿಎಸ್, ಆರ್ಬಿಐ ಮತ್ತು ಇತರ ಸಂಸ್ಥೆಗಳಿಂದ ನೋಂದಾಯಿಸಲ್ಪಟ್ಟ ಕಾನೂನುಬದ್ಧ ಸಾರ್ವಜನಿಕ ಸಾಲ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು ಎಂದು ಆರ್ಬಿಐ ಹೇಳಿದೆ. ರಿಸರ್ವ್ ಬ್ಯಾಂಕ್ನ ಪ್ರಧಾನ ಕಚೇರಿ ಮುಂಬೈ ಸ್ಥಾಪನೆಯಾಗಿದ್ದು April 1, 1935, ಅಂದರೆ 85 ವರ್ಷಗಳ ಹಿಂದೆ. ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಸ್ವಯಂಚಾಲಿತ ಚಾಲಕ ರಹಿತ ರೈಲು ಸೇವೆಯನ್ನು ಪಿಎಂ ಮೋದಿ ಅವರು ಯಾವ ನಗರದಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1, ನವದೆಹಲಿ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು December 28, 2020 ದೆಹಲಿ ಮೆಟ್ರೋದ ಮೆಜೆಂಟಾ ಮಾರ್ಗದಲ್ಲಿ ಭಾರತದ ಮೊದಲ ಸಂಪೂರ್ಣ ಸ್ವಯಂಚಾಲಿತ ಚಾಲಕ ರಹಿತ ರೈಲು ಸೇವೆಯನ್ನು ಉದ್ಘಾಟಿಸಿದರು. ಇದಲ್ಲದೆ ಡಿಎಂಆರ್ಸಿಯನ್ನು ಎನ್ಸಿಎಂಸಿ ಸೇವೆಯೊಂದಿಗೆ ಸಂಪರ್ಕಿಸಲು ಪ್ರಧಾನಿ ದೆಹಲಿ ಮೆಟ್ರೋದ ವಿಮಾನ ನಿಲ್ದಾಣ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ಸಂಪೂರ್ಣ ಕಾರ್ಯನಿರ್ವಹಿಸುವ ರಾಷ್ಟ್ರೀಯ ಸಾಮಾನ್ಯ ಚಲನಶೀಲತೆ ಕಾರ್ಡ್, ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಎನ್ಸಿಎಂಸಿಯನ್ನು ಬಿಡುಗಡೆ ಮಾಡಿದರು. ಎನ್ಸಿಎಂಸಿ ಒನ್ ನೇಷನ್ ಒನ್ ಕಾರ್ಡ್ ಎಂದು ಕರೆಯಲ್ಪಡುತ್ತದೆ. ಇದು ಅಂತರ ಕಾರ್ಯನಿರ್ವಹಿಸಬಹುದಾದ ಸಾರಿಗೆ ಕಾರ್ಡ್ ಆಗಿದ್ದು, ಒಂದೇ ಸೇವೆಯಲ್ಲಿರುವ ಎಲ್ಲರಿಗೂ ತಮ್ಮ ಪ್ರಯಾಣ, ಟೋಲ್ ತೆರಿಗೆ, ಪಾರ್ಕಿಂಗ್ ಶುಲ್ಕ, ಚಿಲ್ಲರೆ ಶಾಪಿಂಗ್ ಮತ್ತು ಹಣವನ್ನು ಹಿಂಪಡೆಯಲು ಅವಕಾಶ ನೀಡುವ ಕಾರ್ಡ್ ಆಗಿದೆ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಭಾರತದ 100ನೇ ಕಿಸಾನ್ ರೈಲು ಉದ್ಘಾಟಿಸಿದರು. ಯಾವ ರಾಜ್ಯಗಳನ್ನು ಲಿಂಕ್ ಮಾಡಲು ಈ ಹೊಸ ಸೇವೆಯನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4, ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2020 December 28 ಮಹಾರಾಷ್ಟ್ರದ ಸಂಗೋಲಾದಿಂದ ಪಶ್ಚಿಮ ಬಂಗಾಳದ ಶಾಲಿಮಾರ್ವರೆಗೆ 100ನೇ ಕಿಸಾನ್ ರೈಲು ಅನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಫ್ಲಾಗ್ ಮಾಡಿದರು. ಮೊದಲ ಕಿಸಾನ್ ರೈಲು 2020 August 7 ಮಹಾರಾಷ್ಟ್ರದ ದೇವಲಾಲಿಯಿಂದ ಬಿಹಾರದ ದಾನಾಪುರಕ್ಕೆ ಪರೀಕ್ಷಿಸಲ್ಪಟ್ಟಿತ್ತು. ಇದನ್ನು ಮುಜಾಫರ್ಪುರದವರೆಗೆ ವಿಸ್ತರಿಸಲಾಯಿತು. ಕಿಸಾನ್ ರೈಲು ಹಣ್ಣುಗಳು, ತರಕಾರಿಗಳು, ಹಾಲು, ಮೀನು ಇತ್ಯಾದಿಗಳ ನಾಶವಾಗುವ ವಸ್ತುಗಳನ್ನು ಸಂಪೂರ್ಣ ಸುರಕ್ಷತೆಯೊಂದಿಗೆ ಸಾಗಿಸಲು ಇರುವ ಮೊಬೈಲ್ ಕೋಲ್ಡ್ ಸ್ಟೋರೇಜ್ ಆಗಿದೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸೂತ್ರ ನಿವೇದನಾಚಿ ಸೂತ್ರ ಏಕ್ ಅನುಭವ್ ಪುಸ್ತಕದ ಲೇಖಕರು ಯಾರು?
ಸರಿಯಾದ ಉತ್ತರ ಆಪ್ಷನ್ ಒನ್ ರೂಪಾಚಾರಿ. ಆಯುಷ್ನ ಕೇಂದ್ರ ರಾಜ್ಯ ಸಚಿವರು ಮತ್ತು ರಕ್ಷಣಾ ರಾಜ್ಯ ಸಚಿವ ಶ್ರೀಪಾದ್ ನಾಯಕ್ ಅವರು ಸೂತ್ರ ನಿವೇದನಾಚಿ ಸೂತ್ರ ಏಕ್ ಅನುಭವ್ ಎಂಬ ಕೊಂಕಣಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಗೋವಾದಲ್ಲಿ ಕಂಪರಿಂಗ್ ಕ್ಷೇತ್ರದಲ್ಲಿ ಪ್ರಸಿದ್ಧ ವ್ಯಕ್ತಿತ್ವದ ಡಾಕ್ಟರ್ ರೂಪಾಚಾರಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನು ಸಂಜನಾ ಪಬ್ಲಿಕೇಶನ್ಸ್ ಪ್ರಕಟಿಸಿದೆ. ಕಂಪನಿಂಗ್ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಮಾಡಲು ಬಯಸುವ ಮಹತ್ವಾಕಾಂಕ್ಷಿ ಯುವಕರಿಗೆ ಈ ಪುಸ್ತಕವು ಸಹಾಯ ಮಾಡುತ್ತದೆ. ಕಂಪೇರ್ MCERMCEEMC ಒಬ್ಬ ಪ್ರದರ್ಶನಕಾರರನ್ನು ಅಥವಾ ಸ್ಪರ್ಧಿಗಳನ್ನು ವೈವಿಧ್ಯಮಯ ಪ್ರದರ್ಶನದಲ್ಲಿ ಪರಿಚಯಿಸುವ ಮತ್ತು ಪ್ರೇಕ್ಷಕರು ಮತ್ತು ಸ್ಪರ್ಧಿ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿ. ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಸುನೀಲ್ ಕೊಥಾರಿ ಯಾವುದರ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ತ್ರೀ ಭಾರತೀಯ ನೃತ್ಯ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನೃತ್ಯ ಇತಿಹಾಸಕಾರ ಮತ್ತು ವಿಮರ್ಶಕ ಸುನೀಲ್ ಕೊಠಾರಿ ಹೃದಯ ಸ್ತಂಭನದಿಂದ ನಿಧನ ಹೊಂದಿದರು. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಭಾರತೀಯ ನೃತ್ಯ ಪ್ರಕಾರಗಳ ಅಧ್ಯಯನಕ್ಕೆ ಬರುವ ಮೊದಲು ಕೊಠಾರಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರು. ಅವರು ಭಾರತೀಯ ನೃತ್ಯ ಪ್ರಕಾರಗಳ ವಿಷಯದ ಬಗ್ಗೆ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಖ್ಯಾತ ನೃತ್ಯ ವಿದ್ವಾಂಸ ಕೊಠಾರಿ ಭಾರತೀಯ ನೃತ್ಯ ಪ್ರಕಾರಗಳಿಗೆ ನೀಡಿದ ಕೊಡುಗೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವುಗಳಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1995, ಪದ್ಮಶ್ರೀ 2001 ಮತ್ತು ನ್ಯೂಯಾರ್ಕ್ ಯುಎಸ್ಎ 2011 ಇದರ ನೃತ್ಯ ವಿಮರ್ಶಕರ ಸಂಘದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಗಳು ಕೆಲವಾಗಿವೆ. ಸೊ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಮತ್ತು ವಿಯೆಟ್ನಾಂನ ನೌಕಾಪಡೆ ತಮ್ಮ ಪಾಸೆಕ್ಸ್ ವ್ಯಾಯಾಮ ಪಾಸೆಕ್ಸ್ ಎಕ್ಸರ್ಸೈಸ್ ಅನ್ನು ಯಾವ ಪ್ರದೇಶದಲ್ಲಿ ನಡೆಸಿತು? ಸರಿಯಾದ ಉತ್ತರ ಆಪ್ಷನ್ ಟು ದಕ್ಷಿಣ ಚೀನಾ ಸಮುದ್ರ. ಭಾರತೀಯ ನೌಕಾಪಡೆ ಮತ್ತು ವಿಯೆಟ್ನಾಂನ ನೌಕಾಪಡೆ 2020 ಡಿಸೆಂಬರ್ 26 ಮತ್ತು 27 ದಕ್ಷಿಣ ಚೀನಾ ಸಮುದ್ರದಲ್ಲಿ ಪಾಸೆಕ್ಸ್ ಎಂಬ ನೌಕಾ ವ್ಯಾಯಾಮವನ್ನು ಕೈಗೊಂಡವು. ಉಭಯ ದೇಶಗಳ ನಡುವಿನ ಕಡಲ ಸಹಕಾರವನ್ನು ಹೆಚ್ಚಿಸುವ ಪ್ರಯತ್ನಗಳ ಭಾಗವಾಗಿ 2 ದಿನಗಳ ವ್ಯಾಯಾಮವನ್ನು ನಡೆಸಲಾಯಿತು. ಭಾರತೀಯ ನೌಕಾ ಹಡಗು INS ಕಿಲ್ತಾನ್ ಈ ವ್ಯಾಯಾಮದಲ್ಲಿ ಭಾಗವಹಿಸಿತ್ತು. INS ಕಿಲ್ತಾನ್ ವಿಯೆಟ್ನಾಂನ ಹೋಚಿ ಮಿನ್ ನಗರದ ನಾರೋಂಗ್ ಬಂದರನ್ನು ತಲುಪಿತು. ಮಿಷನ್ ಸಾಗರ್ 3ರ ಅಡಿಯಲ್ಲಿ ಪ್ರವಾಹ ಪೀಡಿತ ಜನರಿಗೆ 15 ಟನ್ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲು ಮಾನವೀಯ ನೆರವು ನೀಡಿತು. INS ಕಿಲ್ತಾನ್ ಸಾಂಕ್ರಾಮಿಕ ಸಮಯದಲ್ಲಿ ಮಿತ್ರ ದೇಶಗಳಿಗೆ ಭಾರತದ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ HADR ಸಹಾಯದ ಭಾಗವಾಗಿದೆ. ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್. ಕಲಾಂ 5 ಎಂದು ಕರೆಯಲ್ಪಡುವ ಬೆಂಕಿಯ ಘನ ಇಂಧನ ರಾಕೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ಮೊದಲ ಭಾರತೀಯ ಖಾಸಗಿ ಕಂಪನಿಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ 1 ಸ್ಕೈ ರೂಟ್ ಏರೋಸ್ಪೇಸ್. ಇಂಡಿಯನ್ ಸ್ಪೇಸ್ ಸ್ಟಾರ್ಟ್ಅಪ್ ಆದ ಸ್ಕೈ ರೂಟ್ ಏರೋಸ್ಪೇಸ್ ಕಲಾಂ 5 ಎಂಬ ಹೆಸರಿನ ಘನ ಪ್ರೊಪೆಲ್ಷನ್ ರಾಕೆಟ್ ಎಂಜಿನ್ ಸಾಲಿಡ್ ಪ್ರೊಪೆಲ್ಷನ್ ರಾಕೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದರೊಂದಿಗೆ ಪೂರ್ಣ ಘನ ಇಂಧನ ರಾಕೆಟ್ ಹಂತವನ್ನು ಯಶಸ್ವಿಯಾಗಿ ವಿನ್ಯಾಸಗೊಳಿಸಲು ಅಭಿವೃದ್ಧಿಪಡಿಸಲು ಮತ್ತು ಪರೀಕ್ಷಿಸಿದ ಇದು ಭಾರತದ ಮೊದಲ ಖಾಸಗಿ ಕಂಪನಿಯಾಗಿದೆ. ಈ ನಿರ್ಣಾಯಕ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಈ ಸ್ಟಾರ್ಟ್ಅಪ್ನ ಮೊದಲ ರಾಕೆಟ್ ವಿಕ್ರಮ್ 1 ಬಳಸಲಾಗುವುದು. ಇದು ಸಕ್ರಿಯ ಉತ್ಪಾದನೆಯಲ್ಲಿದೆ ಮತ್ತು ಡಿಸೆಂಬರ್ 2021 ಇಸ್ರೋ ಸಹಾಯದಿಂದ ಉಡಾವಣೆಯ ಗುರಿ ಹೊಂದಿದೆ. ಕಲಾಂ 5 ಘನ ಇಂಧನ ರಾಕೆಟ್ ಎಂಜಿನ್ಗಳ ಸರಣಿಯಾಗಿದ್ದು 5KN 1000KN ವರೆಗಿನ ಒತ್ತಡವನ್ನು ಹೊಂದಿದೆ. ಉಳಿದ 4 ಮೋಟಾರ್ಗಳು ಉತ್ಪಾದನೆಯ ವಿವಿಧ ಹಂತಗಳಲ್ಲಿವೆ ಮತ್ತು 2021 ಪರೀಕ್ಷಿಸಲಾಗುವುದು. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 2020 ದಶಕದ ICC ಪುರುಷ ಕ್ರಿಕೆಟಿಗರಿಗಾಗಿ ಸರ್ ಗ್ಯಾರಿ ಫೀಲ್ಡ್ ಸೋಬರ್ಸ್ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 3 ವಿರಾಟ್ ಕೊಹ್ಲಿ. ದಶಕದ ICC ಪುರುಷ ಕ್ರಿಕೆಟಿಗರಿಗೆ ಸರ್ ಗ್ಯಾರಿ ಫೀಲ್ಡ್ ಸೋಬರ್ಸ್ ಪ್ರಶಸ್ತಿ ವಿರಾಟ್ ಕೊಹ್ಲಿ ಮತ್ತು ದಶಕದ ICC ಪುರುಷರ ಏಕದಿನ ಕ್ರಿಕೆಟಿಗ ಕೂಡ ವಿರಾಟ್ ಕೊಹ್ಲಿ. 2020 ಡಿಸೆಂಬರ್ 28 ದಶಕದ ಪ್ರತಿಷ್ಠಿತ ICC ಪ್ರಶಸ್ತಿ ವಿಜೇತರನ್ನು ಘೋಷಿಸಲಾಯಿತು. ದಶಕದ ICC ಪ್ರಶಸ್ತಿಗಳು ಕಳೆದ 10 ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಆಟಗಾರರನ್ನು ಗುರುತಿಸುತ್ತವೆ. ಮಹಿಳಾ ಕ್ರಿಕೆಟಿಗರಲ್ಲಿ ಆಸ್ಟ್ರೇಲಿಯಾದ ಎಲ್ಲಿಸ್ ಪೆರ್ರಿ, ICC ವುಮೆನ್ಸ್ ಪ್ಲೇಯರ್ ಆಫ್ ದ ಡಿಕೇಡ್, ಒನ್ ಡೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ದ ಡಿಕೇಡ್ ಅಂಡ್ T20I ಪ್ಲೇಯರ್ ಆಫ್ ದ ಡಿಕೇಡ್ ಅವಾರ್ಡ್ ಎಂಬ 3 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಪಡೆದರು. ಸೊ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ವಿನ್ನರ್ಸ್ ICC ಸ್ಪಿರಿಟ್ ಆಫ್ ದ ಕ್ರಿಕೆಟ್ ಅವಾರ್ಡ್ ಆಫ್ ದ ಡಿಕೇಡ್ MS ಧೋನಿ, ICC ಮೆನ್ಸ್ ಅವಾರ್ಡ್ಸ್ ಸರ್ ಗ್ಯಾರ್ಫೀಲ್ಡ್ ಸೋಬರ್ಸ್ ಅವಾರ್ಡ್ ಫಾರ್ ICC ಮೇಲ್ ಕ್ರಿಕೆಟರ್ ಆಫ್ ದ ಡಿಕೇಡ್ ವಿರಾಟ್ ಕೊಹ್ಲಿ, ICC ಮೆನ್ಸ್ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ದ ಡಿಕೇಡ್ ವಿರಾಟ್ ಕೊಹ್ಲಿ,
ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ಐ ಕ್ರಿಕೆಟರ್ ಆಫ್ ದ ಡಿಕೇಡ್ ರಶೀದ್ ಖಾನ್, ಐಸಿಸಿ ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಸ್ಟೀವ್ ಸ್ಮಿತ್, ಐಸಿಸಿ ಮೆನ್ಸ್ ಅಸೋಸಿಯೇಟ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಕೈಲೆ ಕೋಟ್ಜರ್, ಐಸಿಸಿ ವುಮೆನ್ಸ್ ಅವಾರ್ಡ್ ರಕೀಲ್ ಹಿಯೋಯಿ ಫ್ಲಿಂಟ್ ಅವಾರ್ಡ್ ಫಾರ್ ಐಸಿಸಿ ಫೀಮೇಲ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಎಲಿಸ್ ಪೆರ್ರಿ, ಐಸಿಸಿ ವುಮೆನ್ಸ್ ಒಂಡೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಎಲಿಸ್ ಪೆರ್ರಿ, ಐಸಿಸಿ ವುಮೆನ್ಸ್ ಟಿ ಟ್ವೆಂಟಿ ಐ ಕ್ರಿಕೆಟರ್ ಆಫ್ ದ ಡಿಕೇಡ್ ಎಲಿಸ್ ಪೆರ್ರಿ, ಐಸಿಸಿ ವುಮೆನ್ಸ್ ಅಸೋಸಿಯೇಟ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಕ್ಯಾಥರಿನ್ ಪ್ರೈಸ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೆಂಜಮಿನ್ ನೆತಾನ್ಯಾಹು ಅವರು ಯಾವ ದೇಶದ ಪ್ರಧಾನಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಟು, ಇಸ್ರೇಲ್. ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯಾಹು ಅವರ ಒಕ್ಕೂಟವು ಬಜೆಟ್ ಅಂಗೀಕರಿಸುವಲ್ಲಿ ವಿಫಲವಾದ ನಂತರ ದೇಶದ ಸಂಸತ್ತನ್ನು ವಿಸರ್ಜಿಸಲಾಯಿತು. ಇದು ದೇಶದಲ್ಲಿ 2 ವರ್ಷಗಳಲ್ಲಿ 4ನೇ ಚುನಾವಣೆಗೆ ನಾಂದಿ ಹಾಡಿದೆ. ಬಹುಶಃ ಮುಂದಿನ ವರ್ಷ ಮಾರ್ಚ್ 23ರಂದು ಚುನಾವಣೆ ನಡೆಯಬಹುದು. 3 ವರ್ಷಗಳ ಸಮ್ಮಿಶ್ರ ಒಪ್ಪಂದದ ಪ್ರಕಾರ ನೆತಾನ್ಯಾಹು 18 ತಿಂಗಳು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಲಿದ್ದರು. ನಂತರ ಪ್ರಧಾನಮಂತ್ರಿಯಾಗಿ ಬೆನ್ನಿ ಗ್ಯಾಂಟ್ಸ್ 2021ರ ನವೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಳ್ಳಬೇಕಾಗಿತ್ತು. ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್. ಎಟಿಪಿ ಅವಾರ್ಡ್ಸ್ಗಳಲ್ಲಿ ಸ್ಟೀಫನ್ ಎಡ್ಬರ್ಗ್ ಸ್ಪೋರ್ಟ್ಸ್ಮನ್ಶಿಪ್ ಅವಾರ್ಡ್ ಅನ್ನು ಗೆದ್ದ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಟು, ರಾಫೆಲ್ ನಡಾಲ್. ಮಾಜಿ ವಿಶ್ವ ನಂಬರ್ 1 ಟೆನ್ನಿಸ್ ಆಟಗಾರ ರಾಫೆಲ್ ನಡಾಲ್ ಸತತ 3ನೇ ವರ್ಷ ಸ್ಟೀಫನ್ ಎಡ್ಬರ್ಗ್ ಸ್ಪೋರ್ಟ್ಸ್ಮನ್ಶಿಪ್ ಪ್ರಶಸ್ತಿಯನ್ನು ಪಡೆದರು. ಎಟಿಪಿ ಪ್ರಶಸ್ತಿಗಳಲ್ಲಿ ಟೆನ್ನಿಸ್ ತಾರೆ ತಮ್ಮ ವೃತ್ತಿ ಜೀವನದಲ್ಲಿ 4ನೇ ಬಾರಿಗೆ ಪ್ರಶಸ್ತಿಯನ್ನು ಪಡೆದರು. ಈ ವರ್ಷ ಫ್ರೆಂಚ್ ಓಪನ್ನಲ್ಲಿ ತಮ್ಮ 13ನೇ ರೋಲ್ಯಾಂಡ್ ಗ್ಯಾರೋಸ್ ಪ್ರಶಸ್ತಿಯನ್ನು ಗೆದ್ದ ನಡಾಲ್ ಅವರನ್ನು ಸಹ ಆಟಗಾರರು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್. ಯುಎಸ್ ಎನ್ಐಎಚ್ ಸಂಶೋಧಕರ ಪ್ರಕಾರ ಯಾವ ಪ್ರಾಣಿಯಿಂದ ಬರುವ ಸಣ್ಣ ಪ್ರತಿಕಾಯಗಳು ಕೊರೋನಾ ವೈರಸ್ ವಿರುದ್ಧ ಕೆಲಸ ಮಾಡುತ್ತವೆ ಎಂದು ಹೇಳಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3, ಲಾಮಾ. ಯುಎಸ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೆಲ್ತ್ ಎನ್ಐಎಚ್ನ ಸಂಶೋಧಕರ ಪ್ರಕಾರ ಕಾರ್ಮಾಕ್ ಎಂಬ ಲಾಮಾ ಮೂಲದ ಸಣ್ಣ ಪ್ರತಿಕಾಯಗಳು ಅಥವಾ ನ್ಯಾನೋಬಾಡಿಗಳು ಕೊರೋನಾ ವೈರಸ್ SARS-CoV-2 ವಿರುದ್ಧ ಕೆಲಸ ಮಾಡುತ್ತವೆ. SARS-CoV-2 ಸ್ಪೈಕ್ ಪ್ರೋಟೀನ್ಗಳನ್ನು ಹಿಡಿಯುವ ಮೂಲಕ ಈ ನ್ಯಾನೋಬಾಡಿಗಳಲ್ಲಿ ಒಂದಾದರೂ ಎನ್ಐಎಚ್ CoV-1.1.2 ಸೋಂಕುಗಳನ್ನು ತಡೆಯಬಹುದು ಮತ್ತು ವೈರಸ್ ಕಣಗಳನ್ನು ಪತ್ತೆ ಮಾಡುತ್ತದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಯಾವ ಭಾರತೀಯರಿಂದ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2, ರವೀಂದ್ರನಾಥ ಟ್ಯಾಗೋರ್. ದೇಶದ ಅತ್ಯಂತ ಹಳೆಯ ಕೇಂದ್ರ ವಿಶ್ವವಿದ್ಯಾಲಯವಾದ ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು 1921ರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಸ್ಥಾಪಿಸಿದ್ದರು. 1951ರಲ್ಲಿ ಈ ಸಂಸ್ಥೆಯನ್ನು ಕೇಂದ್ರ ವಿಶ್ವವಿದ್ಯಾಲಯವೆಂದು ಮತ್ತು ಸಂಸತ್ತಿನ ಕಾಯ್ದೆಯ ಮೂಲಕ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆ ಎಂದು ಘೋಷಿಸಲಾಯಿತು. ಶಾಂತಿನಿಕೇತನ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಯಾವ ವಿಶ್ವವಿದ್ಯಾಲಯದ ಶತಮಾನೋತ್ಸವದ ಸಂದರ್ಭದಲ್ಲಿ ಪ್ರಧಾನಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ 1, ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ AMU ಅಲಿಗಢದ ಕೇಂದ್ರ ವಿಶ್ವವಿದ್ಯಾಲಯವಾಗಿದೆ. ಇದನ್ನು ಮೂಲತಃ ಸರ್ ಸೈಯದ್ ಅಹಮದ್ ಖಾನ್ 1875ರಲ್ಲಿ ಸ್ಥಾಪಿಸಿದರು. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಕಾಯ್ದೆಯ ನಂತರ ಅದರ ಮೂಲ ಹೆಸರನ್ನು ಮುಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು 1920ರಲ್ಲಿ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಎಂದು ಬದಲಾಯಿಸಲಾಯಿತು. ಪ್ರಧಾನಮಂತ್ರಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಮತ್ತು AMU ಮೀಸಲಾಗಿರುವ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿದರು. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ 2020ರ ವಿಷಯವೇನು? ಸರಿಯಾದ ಉತ್ತರ ಆಪ್ಷನ್ 1, ಸೈನ್ಸ್ ಫಾರ್ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಮತ್ತು ಗ್ಲೋಬಲ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂವಿಜ್ಞಾನ ಸಚಿವಾಲಯಗಳು ವಿಜ್ಞಾನ ಭಾರತೀಯ ಸಹಯೋಗದೊಂದಿಗೆ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವವನ್ನು ಆಯೋಜಿಸುತ್ತವೆ. ಈ ಬಾರಿ ನವದೆಹಲಿಯಲ್ಲಿ 6ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಆಯೋಜಿಸಲಾಗಿತ್ತು. 6ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ IISF 2020 December 22-25ರವರೆಗೆ ಆನ್ಲೈನ್ನಲ್ಲಿ ನಡೆಯಿತು. 2015ರಲ್ಲಿ ಪ್ರಾರಂಭವಾದ ಈ ಉತ್ಸವವು ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಉತ್ತೇಜಿಸುವ ಮತ್ತು ವೈಜ್ಞಾನಿಕ ವೃತ್ತಿಯನ್ನು ತೆಗೆದುಕೊಳ್ಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಈ ವರ್ಷ 4 ದಿನಗಳ ಕಾಲ ನಡೆದ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ವಿಷಯವೆಂದರೆ
ಸ್ವಾವಲಂಬಿ ಭಾರತ ಮತ್ತು ಜಾಗತಿಕ ಕಲ್ಯಾಣಕ್ಕಾಗಿ ವಿಜ್ಞಾನ. ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್. ಯಾವ ಜಾತಿಯನ್ನು ಉಳಿಸಲು ಕೇಂದ್ರ ಪರಿಸರ ಸಚಿವಾಲಯವು ಫೈರ್ ಫ್ಲೈಬರ್ ಡೈವರ್ಟರ್ ಉಪಕ್ರಮವನ್ನು ಸ್ಥಾಪಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಒನ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ಉಳಿಸಲು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ WCS ಇಂಡಿಯಾ ಫೈರ್ ಫ್ಲೈ ಬರ್ಡ್ ಡೈವರ್ಟರ್ ಎಂಬ ವಿಶಿಷ್ಟ ಉಪಕ್ರಮವನ್ನು ಪ್ರಾರಂಭಿಸಿದೆ. ಡೈವರ್ಟರ್ ಎನ್ನುವುದು ಕಾಡುಗಳಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ನ ಸಂಖ್ಯೆ ಕಂಡುಬರುವ ಪ್ರದೇಶಗಳಲ್ಲಿ ಓವರ್ ಹೆಡ್ ವಿದ್ಯುತ್ ತಂತಿಗಳಲ್ಲಿ ಸ್ಥಾಪಿಸಲಾದ ಫ್ಲಾಪ್ ಆಗಿದೆ. ಅವು ಬೆಂಕಿಯ ನೊಣಗಳಂತೆ ಕಾಣುತ್ತವೆ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎಂತಹ ಪಕ್ಷಿ ಪ್ರಭೇದಗಳಿಗೆ ಪ್ರತಿಫಲಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅವುಗಳನ್ನು ದೂರದಿಂದ ಗುರುತಿಸಬಹುದು ಮತ್ತು ವಿದ್ಯುತ್ ಮಾರ್ಗಗಳಲ್ಲಿ ಡಿಕ್ಕಿ ಹೊಡೆಯದೆ ಹಾರಾಟದ ಹಾದಿಯನ್ನು ಬದಲಾಯಿಸಬಹುದು. ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್. ಲ್ಯಾನ್ಸೆಟ್ ವರದಿಯ ಪ್ರಕಾರ ಭಾರತದಲ್ಲಿ 1.7 ಮಿಲಿಯನ್ ಸಾವುಗಳು ಮತ್ತು GDPಯ 1.4%ನಷ್ಟು ಆರ್ಥಿಕ ನಷ್ಟವನ್ನು ಈ ಕೆಳಗಿನ ಯಾವುದು ಉಂಟುಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ 2, ವಾಯುಮಾಲಿನ್ಯ. ಲ್ಯಾನ್ಸೆಟ್ ಜರ್ನಲ್ನಲ್ಲಿ ಪ್ರಕಟವಾದ ಭಾರತದ ರಾಜ್ಯಗಳಲ್ಲಿನ ಆರೋಗ್ಯ ಮತ್ತು ಆರ್ಥಿಕ ಪ್ರಭಾವದ ಕುರಿತು ಇತ್ತೀಚಿನ ಅಧ್ಯಯನದ ಪ್ರಕಾರ 2019ರಲ್ಲಿ ಭಾರತದಲ್ಲಿ ವಾಯುಮಾಲಿನ್ಯದಿಂದಾಗಿ 1.7 ಮಿಲಿಯನ್ ಸಾವುಗಳು ಸಂಭವಿಸಿವೆ ಎಂದು ಪರಿಗಣಿಸಲಾಗಿದೆ ಮತ್ತು ಕಡಿಮೆ ಉತ್ಪಾದನೆಯಿಂದ ಉಂಟಾದ ಆರ್ಥಿಕ ನಷ್ಟವು ಭಾರತದ GDPಯ 1.4%ನಷ್ಟಿದ್ದು ಇದು 260,000 ಕೋಟಿ ಅಂದರೆ 260,000 ಕೋಟಿಗೆ ಸಮಾನವಾಗಿದೆ. ಈ ಅಧ್ಯಯನಕ್ಕೆ UNEP ದ ಬಿಲ್ ಅಂಡ್ ಮಿಲಿಂದಾ ಗೇಟ್ಸ್ ಫೌಂಡೇಶನ್ ಅಂಡ್ ICMR ಹಣ ನೀಡಿವೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1, ಯಾವ ನಗರದಲ್ಲಿ 6ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ IISF 2020 ನಡೆಯಿತು? ಯಾವ ನಗರದಲ್ಲಿ 6ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ನಡೆಯಿತು? 2ನೇ ಪ್ರಶ್ನೆ, RBIನ ಈಗಿನ ಗವರ್ನರ್ ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.